ಬಿಜೆಪಿಯ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮಗಳನ್ನು ಈಗ ಇವತ್ತಿನ ದಿನ ವಿವೇಕಾನಂದರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಹುಬ್ಬಳ್ಳಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಹುಬ್ಬಳ್ಳಿ ಧಾರವಾಡ. ಇದರ ಖರ್ಚು ವೆಚ್ಚ ಯಾರು ಕೊಡ್ತಾ ಇರತಕ್ಕಂಥದ್ದು? ಇಲ್ಲ, ಕಾರ್ಯಕ್ರಮದಲ್ಲಿ ಯುವಜನರಿಗೆ ನೋಡಿದೆ, ಇವತ್ತೊಂದು ಜಾಹೀರಾತನ್ನು ನೋಡಿದೆ, ಅದರಲ್ಲಿ ಏನಿದೆ? ಅದರಲ್ಲಿ ಆ ಜಾಹೀರಾತಲ್ಲಿ ಇರತಕ್ಕಂಥದ್ದು ನೋಡಿದ್ರೆ ಅರ್ಥವಾಗುತ್ತೆ, ಯುವಜನರಿಗೆ ಒಂದು ಸ್ಪಷ್ಟವಾದ ಸಂದೇಶ ಏನಿಲ್ಲ, ಯುವಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ವಿಷಯ ಇಲ್ಲ, ಇಲ್ಲ ಯುವಜನರಿಗೆ ಬದುಕಲಿಕ್ಕೆ ಯಾವ ರೀತಿ ದಾರಿ ತೋರಿಸ್ಬೇಕು ಅನ್ನೋದಿಲ್ಲ. ಇವತ್ತು ಈ ರೀತಿಯ ಕಾರ್ಯಕ್ರಮವನ್ನು ಸರ್ಕಾರದ ವೆಚ್ಚದಲ್ಲೇ ಈ ಕಾರ್ಯಕ್ರಮ ಏರ್ಪಾಡು ಮಾಡಿ, ಜನಗಳ ದುಡ್ಡು ಎಲ್ಲ ಮುಂದೆ ಜಾತ್ರೆ, ಇದು ಯಾರದ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತ ಏನಿತ್ತು, ಜನಗಳ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ ನರೇಂದ್ರ ಮೋದಿ ಕರೆಸಿ. ಇವ್ರಿಗೇನಾದರೂ ಅಲ್ಪ ಸ್ವಲ್ಪ ಕಿಂಚಿತ್ತು ನಾಡಿನ ಜನತೆಯ ತೆರಿಗೆ ಹಣದ ದುಡ್ಡಿನ ಬಗ್ಗೆ ಒಂದು ಗೌರವ ಇದ್ದಿದ್ರೆ, ಈ ರೀತಿ ಚುನಾವಣೆ ಸಮೀಪ ಬಂದಾಗಲೂ ಸಹ ಸರ್ಕಾರದ ಖರ್ಚು ವೆಚ್ಚಗಳನ್ನೇ ಹಾಕೊಂಡು ಈ ಕಾರ್ಯಕ್ರಮ ಮಾಡಿ ಜನಗಳನ್ನು ಸೇರಿಸಿ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಎಲ್ಲ ಬಸ್ಗಳ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದು ಮಾಡ್ತಾ ಇದ್ದೀರಿ, ಇದು ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ಇದನ್ನು ಕೇಳೋರು ಯಾರು? ಅಕೌಂಟ್ ಯಾರು ಕೊಡೋರು? ಇಲ್ಲ ಇದು ಸರ್ಕಾರದ ಖಜಾನೆಯಿಂದ ಕೊಡ್ತಾ ಇದ್ದೀರೋ? ಇಲ್ಲ ಅಧಿಕಾರಿಗಳಿಗೆ ಆ ಲಂಚದ ದುಡ್ಡಿದೆಯಲ್ಲ 40% 50%, ಇಲ್ಲಿ ಕಲಬುರಗಿಲಿ 52% ಅಂತಾರೆ, ಆ ದುಡ್ಡಿನಲ್ಲಿ ಜನ ಕರ್ಕೊಂಬನ್ನಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದೀರೋ? ಇದನ್ನು ಜನತೆಗೆ ಸ್ಪಷ್ಟಪಡಿಸಿ ನರೇಂದ್ರ ಮೋದಿಯವರೇ ಹೇಳಬೇಕು ನಿಮ್ಮ ಕಾರ್ಯಕ್ರಮಕ್ಕೆ ಎಲ್ಲಿಂದ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿ, ಇದು ನನ್ನ ಪ್ರಶ್ನೆ. ಇನ್ನು ಕಲಬುರಗಿದು ನೋಡಿದೆ, 19ನೇ ತಾರೀಕು ಮಳಕೇಡ ಗ್ರಾಮದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಏನೋ 5 ಲಕ್ಷ ಜನ ಸೇರಿಸ್ತಾರಂತೆ, 5 ಲಕ್ಷ ಜನ ಹಕ್ಕುಪತ್ರ ಕೊಡ್ತಾರೆ. ಯಾವ ಹಕ್ಕುಪತ್ರ ಅದು? ಕಂದಾಯ ಗ್ರಾಮಗಳನ್ನು ಮಾಡಿದ್ರಲ್ಲ, ಅಂಥವ್ರಿಗೆ ಹಕ್ಕುಪತ್ರ ಯಾವ ಆಧಾರದ ಮೇಲೆ ಕೊಡ್ತೀರಿ? ಎಲ್ಲಿದೆ ಹಕ್ಕುಪತ್ರ ಅದು? ಕಂದಾಯ ಗ್ರಾಮ ಘೋಷಣೆ ಆದರೆ ಮುಗಿದೋಯ್ತು, ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಟ್ಟಾಗಿದೆ ಈಗಾಗಲೇ. ಈಗ ಕಂದಾಯ ಗ್ರಾಮ ಮಾಡಿ ಸುಮ್ಮನೆ ಅದಂತೂ ಸರ್ಟಿಫಿಕೇಟು ಇದು ಅಲ್ಲ, ಒಂದು ನಿಮಿಷ ಅದು ಆಮೇಲೆ ಹೇಳೋಣ. ಸರ್ಟಿಫಿಕೇಟ್ ಕೊಡೋದಕ್ಕೆ ಸರ್ಟಿಫಿಕೇಟ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದು ಎಷ್ಟು ಜನಕ್ಕೆ ಕೊಡ್ತಿರೋ? 30,000 ಜನ ಅಂತ ಪತ್ರಿಕೆಯಲ್ಲಿ ನೋಡಿದೆ. ಇವತ್ತು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಪ್ರೋಟೋಕಾಲ್ ಯಾರಿಗಿದೆ? ಹಕ್ಕುಪತ್ರಗಳನ್ನು ಕೊಡೋದು ಶಾಸಕರು ಆಯಾ ತಾಲೂಕುಗಳಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು, ಇದು ಶಾಸಕರಿಗೆ ಇವತ್ತು ಇರತಕ್ಕಂಥ ಅಧಿಕಾರ. ಸರ್ಕಾರದಲ್ಲಿ ಇವತ್ತು ನಾವೇನು ಗೈಡ್ಲೈನ್ ಇಟ್ಟಿದ್ದೀವಿ ಶಾಸಕರ ಅಧಿಕಾರ ಏನು ಅಂತಕ್ಕಂಥದ್ದು, ಶಾಸಕರು ಕೊಡಬೇಕಾದಂಥ ಹಕ್ಕುಪತ್ರ ಅದೇನು ಹಕ್ಕುಪತ್ರ ಅಲ್ಲ, ಅದು ಹಕ್ಕುಪತ್ರವೂ ಅಲ್ಲ. ಆ ರೀತಿ ಹಕ್ಕುಪತ್ರವನ್ನು ನೀವು ವಿತರಣೆ ಮಾಡಿದ್ರೆ ಶಾಸಕರು ಕೊಡಬೇಕು. ನರೇಂದ್ರ ಮೋದಿ ಕರೆದು ಇದು ಮಾಡಲಿಕ್ಕೆ ಏನು ಹೊರಟಿದ್ದೀರಿ? ಇವತ್ತು 5-6 ಜಿಲ್ಲೆಯಿಂದ ಜನ ಸಂಘಟನೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಈ 5-6 ಜಿಲ್ಲೆಯಿಂದ ಜನ ತರಲಿಕ್ಕೆ ಇದು ಸರ್ಕಾರದ ದುಡ್ಡಲ್ಲಿ ತರ್ತಾ ಇದ್ದೀರೋ ಇಲ್ಲ ನಿಮ್ಮ ಪರ್ಸೆಂಟೇಜ್ ದುಡ್ಡಲ್ಲಿ ತರ್ತಿದ್ದೀರೋ? ಮಲ್ಕೇಡ್ ಗ್ರಾಮದಲ್ಲಿ ನನಗೆ ಬಂದಿರೋ ರಿಪೋರ್ಟು, ಸರ್ಕಾರದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಹಳ್ಳಿನ 8-9 ಬಸ್ಗಳನ್ನು ಮಾಡಿ ಎಲ್ಲ ಜನರಿಗೆ ಫೋರ್ಸ್ ಮಾಡಿ ಬರಲೇಬೇಕು ಅಂತಕ್ಕಂಥ ಒಂದು ಹೆದರಿಕೆ ಭಯ ಇದನ್ನೆಲ್ಲ ಹುಟ್ಟಿಸಿ ಆ ಜನಗಳನ್ನ ಬರಬೇಕು ಅಂತೇಳಿ 5-6 ಜಿಲ್ಲೆಯಿಂದ ಕರೆಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ? ಇದರಿಂದ ಆಗೋ ಉಪಯೋಗ ಏನು ಜನಕ್ಕೆ? ಇಲ್ಲಿ ತೊಗರಿ ಬೆಳೆ ಬೆಳೆದು ಸಾಯ್ತಾ ಇದ್ದಾರೆ ಜನ, ಇವತ್ತು ಬೆಲೆ ಸರಿಯಾದ ರೀತಿ ಆ ಪರಿಹಾರ ಕೊಡ ಹೆಕ್ಟೇರ್ ರೋಗ ಬಂತು, ಯಾರ ಬಗ್ಗೆ ಏನಿಲ್ಲ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದು ಏನು ಸಂದೇಶ ಕೊಡ್ತೀರಿ? ಬರೀ ಬಾಯಿನಲ್ಲಿ ಬಾಯಿಯೋ ಬಯನೋ ಹೇಳಿದ್ರೆ ಆಯ್ತಾ? ಆ ಬಾಯಿಯೋ ಬಯನಗಳು ಏನಾಗವ್ರೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ಇದು ಈ ಸರ್ಕಾರ ಈಗ ಸರ್ಕಾರದ ದುಡ್ಡಲ್ಲೂ ಸಹ ಇಲ್ಲೂ ಸಹ ಬಿ ಜೆ ಪಿ ಪಕ್ಷದಿಂದ ಏನಾದರೂ ಮಾಡ್ಕೊಳ್ಳಿ ನೀವು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಸರ್ಕಾರದ ದುಡ್ಡಿನಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ಈಗಾಗಲೇ ಸರ್ಕಾರದ ಮೇಲೆ ಸಾಲದ ಹೊರೆ ಏನು ಏರಿಕೆ ಮಾಡಿದ್ದೀರಿ?
ಇನ್ನೆಷ್ಟು ಸಾಲದವರೆ ಒರೆಸಬೇಕು, ಮುಂದೆ ಬರತಕ್ಕಂಥ ಸರ್ಕಾರಗಳಿಗೆ ತೀರ್ಮಾನ ಮಾಡಿದ್ದೀರಿ? ಯಾವ ಪುರುಷಾರ್ಥದ ಕಾರ್ಯಕ್ರಮ ಇದು? ಯಾವುದಾದ್ರೂ ಒಂದು ಯೋಜನೆಗಳನ್ನು ಪ್ರಧಾನಮಂತ್ರಿ ಕರೆಸಿ ಮಾಡೋದಾದರೆ ಒಪ್ಕೊಳ್ಳೋಣ. ಇಲ್ಲಿ ಏನೂ ಇಲ್ಲ, ಕರ್ನಾಟಕಕ್ಕೆ ಕೊಡುಗೆ ಕೊಡೋದು ಏನೂ ಇಲ್ಲ ಇದರಲ್ಲಿ. ಇದಕ್ಕೆ 100 ಕೋಟಿ ಹಣ ಖರ್ಚು ಮಾಡ್ಕೊಂಡು ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ? ನೀವು ಏನು ಮಾಡಿದ್ರು ಈ ಬಾರಿ ಜನ ನಿಮ್ಮನ್ನು ತಿರಸ್ಕಾರ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಇದು ನನ್ನ ಪ್ರಶ್ನೆ. ಅಷ್ಟೇ, ಇದು ಪ್ರಚಾರ, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದಕ್ಕೆ ಹೇಳಿದ್ದು ಎಲ್ಲ ಮುಂದೆ ಜಾತ್ರೆ, ಬಿ ಜೆ ಪಿ ಜಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಎಷ್ಟು ದಿವಸ ನಡೆಸ್ತೀರಿ ಈ ರೀತಿ? ಇದು ಮುಂದಿನ ದಿನಗಳು ಇವೆಲ್ಲ ಮುಂದೆ ಬರತಕ್ಕಂಥ ಸರ್ಕಾರದಲ್ಲಿ ಈ ಕೆಲವು ವಿಷಯದಲ್ಲಿ ಕೆಲವು ಕಠಿಣವಾದಂಥ ಕೆಲವು ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ಈ ರೀತಿ ಸ್ವೇಚ್ಛಾಚಾರವಾಗಿ ಸರ್ಕಾರದ ಹಣ ಇವತ್ತೇನು ಪೋಲ್ ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಕಾನೂನು ವ್ಯಾಪ್ತಿ ಒಳಗೆ ಯಾವ ರೀತಿ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನೋಡದೆ 200 ಯೂನಿಟ್ಗೆ ಎಷ್ಟು ರಿಯಾಯಿತಿ ಸಿಗುತ್ತೆ ಜನಕ್ಕೆ? ಈಗ ಇರ್ತಕ್ಕಂಥ ಯೂನಿಟ್ಗೆ ಎಷ್ಟು ಹಣ ಸರ್ಕಾರ ನಿಗದಿ ಮಾಡಿದ್ದಾರೆ? 4 ರೂಪಾಯಿ 3 ರೂಪಾಯಿ ಮಾಡಿರ್ಬೇಕು. 4 ರೂಪಾಯಿಂದ 7 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಕೆಲವು ನಗರ ಪ್ರದೇಶದಲ್ಲಿ ಡಿಫ್ರೆಂಟ್ ಕ್ಯಾಟಗರಿ. ರೂಪಾಯಿಗೆ 200 ಯೂನಿಟ್ ಅಂದರೆ 800 ರೂಪಾಯಿ, 800 ರೂಪಾಯಿ ರಿಯಾಯಿತಿ ಸಿಗುತ್ತೆ. ಇದೇನು ದೊಡ್ಡ ಕಾರ್ಯಕ್ರಮ. ಈಗ ಇವತ್ತು ಜನತಾದಳ 5 ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ನಾಡಿನ ಪ್ರತಿ ಕುಟುಂಬದ ಭವಿಷ್ಯಕ್ಕೆ ಯಾವ ರೀತಿ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅದು ಸರಿಸಾಟಿನೇ ಇಲ್ಲ. 800 ರೂಪಾಯಿ ರಿಯಾಯಿತಿ ಕೊಡ್ತಕ್ಕಂಥದ್ದು ಏನು ದೊಡ್ಡ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅದೆಲ್ಲೋ ಇದು ಇವರು ಅವ್ರ ಪಾಪ ಈಗ ಬುಡ್ಕತಾವ್ರೆ ಎ ಎ ಪಿ ಅವರು, ಇವೆಲ್ಲ ನಮ್ಮ ಕಾರ್ಯಕ್ರಮ ಹೈಜಾಕ್ ಮಾಡ್ಕೊಂಡು ಹೊರಟವ್ರೆ ಅಂತ ಹೇಳಿ ಲೆಕ್ಕ ಹಾಕಿದ್ರೆ ಒಂದು ಕುಟುಂಬಕ್ಕೆ 800 ರೂಪಾಯಿ ರಿಯಾಯಿತಿ. ಇದು ಕಾಂಗ್ರೆಸ್ ಕಾರ್ಯಕ್ರಮ. ಅದಕ್ಕೆ ಬೇರೆಯವ್ರು ಕಾಪಿ ಮಾಡಿ ಅದೆಲ್ಲ ಪಂಜಾಬಲ್ಲಿ ಈ ಘೋಷಣೆ ಮಾಡಿದ್ರು ಅಂತೇಳಿ ಓಟ್ ಹಾಕೋರೆ ಅಂತೇಳಿ ಈಗ ಇದನ್ನು ತಂದವ್ರೀಗ. ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ. ಇನ್ನು 800 ರೂಪಾಯಿ ರಿಯಾಯಿತಿ ಕೊಟ್ಬಿಟ್ಟು ಸರ್ಕಾರದಿಂದ ಓ ನೋಡಿ ನಾವು 200 ಯೂನಿಟ್ಟು ಕೊಡ್ತೀವಿ ಅಂದರೆ ಅರ್ಥ ಇದೆಯಾ? ಯಾರೋ ಒಂದು ಒಳ್ಳೆ ಕಾರ್ಯಕ್ರಮ, ಶಾಶ್ವತವಾದ ಕಾರ್ಯಕ್ರಮಗಳು ಸರ್ಕಾರದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳು, ಸರ್ಕಾರದ ಆಸ್ತಿ ವೃದ್ಧಿ ಮಾಡ್ತಕ್ಕಂಥದ್ದು, ಮತ್ತು ರೈತರು ಇವತ್ತೇನು ಸಂಕಷ್ಟದಲ್ಲಿದ್ದಾರೆ, ರೈತರಿಗೆ ಯಾವ ಕಾರ್ಯಕ್ರಮ ಕೊಡ್ತೀವಿ ಅವರ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ, ಯುವಕರಿಗೆ ಯಾವ ರೀತಿ ಉದ್ಯೋಗ ಕೊಡ್ತೀವಿ. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು, ಭ್ರಷ್ಟಾಚಾರ ತೊಳಿತೀವಿ ಅಂತ ಹೇಳಿ ಯಾವುದೋ ಟಾರ್ ರಸ್ತೆಯಲ್ಲಿ ನೀರಾಗಿ ಕ್ಲೀನ್ ಮಾಡಿ ನಿನ್ನೆ ಶಾಸಕಾಂಗ ಪಕ್ಷದ ನಾಯಕರು ಕಾಂಗ್ರೆಸ್ನ ಅಧ್ಯಕ್ಷರು ಪರಕೆ ಇಟ್ಕೊಂಡು ಗುಡಿಸ್ಲಿಕ್ಕೆ ಹೋದಲ್ಲ, ಅದು ನಿಮ್ಮ ಸ್ವಂತಿಕೆ ಇಲ್ಲ. ಆ ಕಾರ್ಯಕ್ರಮವೇ ನರೇಂದ್ರ ಮೋದಿ 7 ವರ್ಷದಿಂದ ಮಾಡಿದ್ರು, ಸ್ವಚ್ಛ ಭಾರತ ಮಾಡ್ತೀನಿ. ಸ್ವಚ್ಛ ಭಾರತ ಆಗಿದೆಯಾ? ಇಲ್ಲೆಲ್ಲ ಕಲಬುರಗಿಲಿ ಬೀದರ್ನಲ್ಲಿ ಅದೆಂಥದ್ದು ಬರ್ತಾರೆ, ಅದೆಂಥ ಇದು ಬಂದ ಅದೇನೋ ಇದು ಸಂಡಾಸು, ನಮಗೆ ಸಂಡಾಸಿಲ್ಲ ಅಂತಾರೆ. ಇದು ಸ್ವಚ್ಛ ಭಾರತ ನರೇಂದ್ರ ಮೋದಿದು ಪರಕೆಯಲ್ಲಿ ತೋರಿಸಿ ಹೊಸ ಪರಕೆ ತಂದು ಇವರಿಗೆ ಇದಿಟ್ಟು ಹಾಕ್ಬಿಟ್ಟು ಕಸ ಕ್ಲೀನ್ ಮಾಡಿದ್ರು. ಇವರು ಕ್ಲೀನ್ ಆಗಿರೋದು ಕ್ಲೀನ್ ಮಾಡೋಕೆ ಹೋಗವ್ರೆ, ನೆನ್ನೆ ನೋಡಿದೆ ಫೋಟೋನ, ಅಲ್ಲಿ ಏನು ಧೂಳೆ ಇಲ್ಲ, ಕಸ ಪರಕೆ ಇಟ್ಕೊಂಡು ನಿಂತವ್ರೆ. ಸ್ವಂತಿಕೆನೇ ಇಲ್ಲ ಇವ್ರಿಗೆ ಕಾಂಗ್ರೆಸ್ನವರಿಗೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ. ಆಮೇಲೆ ಭ್ರಷ್ಟಾಚಾರ ತೊಳಿತೀವಿ ಅಂತಾರೆ, ಸಂಪೂರ್ಣ ನಿರ್ಮೂಲ ಮಾಡ್ತೀವಿ ಅಂತಾರೆ. ಇವರು ಮಾಡಿರೋದೇನು? ಅಧಿಕಾರ ಇದ್ದಾಗ ಸರ್ಕಾರದ ಹಣ ಯಾವ ರೀತಿ ಲೂಟಿ ಮಾಡ್ಕೊಂಡಿದ್ದೀರಿ? ಎಷ್ಟು ಬೇಕು ಪ್ರಕರಣ? ನೀವು ಭ್ರಷ್ಟಾಚಾರ ನಿಲ್ಲಿಸ್ತೀರ ಈ ರಾಜ್ಯದಲ್ಲಿ ಕಾಂಗ್ರೆಸ್ನವರು? ಇದನ್ನ ಇಟ್ಕೊಂಡು ಹೊರಟಿದ್ದೀರಲ್ಲ, ಇದು ನನ್ನ ಪ್ರಶ್ನೆ. ಯಾರು ನನಗೆ ಪರಿಚಯ ಇಲ್ಲ, ಅವ್ರು ಯಾರು ಅದು ಹೇಳಿಕೆ ಕೊಟ್ಟವ್ರೆ ನನಗೇನು ಗೊತ್ತಿಲ್ಲ. ನನಗೆ ಅದು ಸಂಬಂಧ ಇಲ್ಲದೆ ಇರೋದು. ಒಳ ಒಪ್ಪಂದ ಹೊರ ಒಪ್ಪಂದ ನಾನು ಮಾಡ್ಕೊಂಡಿದ್ದೀನ? ಅವ್ರ ಆತ್ಮಕ್ಕೆ ಅವ್ರು ಮುಟ್ಕೊಂಡು ನೋಡ್ಕೊಳ್ಳಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಳ ಒಪ್ಪಂದ ಹೊರ ಒಪ್ಪಂದಗಳು ಯಾರ್ಯಾರು ಮಾಡ್ಕೊಂಡಿದ್ರು, ಏನು ನಡೀತು ಅನ್ನೋದು ಜನತೆ ಜಗತ್ ಜಾಹೀರ. ಪಾಪ ಅವ್ರ ಬಗ್ಗೆ ನಾನೇ ರಿಯಾಕ್ಟ್ ಮಾಡಿ. ಅವ್ರ ಈ ದೇಶದಲ್ಲಿ
ಯಾರು ಬೇಕಾದರೂ ಚುನಾವಣೆಗೆ ನಿಲ್ತಕ್ಕಂಥ ಹಕ್ಕು ಈ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ನಿಲ್ತಕ್ಕಂಥದ್ದಕ್ಕೆ ನಮ್ಮ ಸ್ವಾಗತ ಇದೆ. ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆಯನ್ನು ನಿರ್ಣಯ ಘೋಷಣೆ ಮಾಡಿದ್ರು, ಆದರೆ ಒಂದು ವಿಡಿಯೋ ಆಡಿಯೋ ವೈರಲ್ ಆಗಿರೋ ಈಗ ಅಲ್ಲೇ ನೀವು ಅರ್ಥ ಮಾಡ್ಕೋಬೋದಲ್ಲ. ಇನ್ನು ಮುಂದೆ ಇಲ್ಲಿ ಚುನಾವಣೆಗೆ ಬಂದು ಮಾತ್ರ ನಿಲ್ತಾರೆ, ಮುಂದೆ ಅವ್ರು ಇಲ್ಲಿ ಬರೋಲ್ಲ. ನಾನೇ ಎಲ್ಲ ನೋಡ್ಕೊಳ್ಳೋದು, ನಾನೇ ಉಸ್ತುವಾರಿ ಸಚಿವ, ನಾನೇ ನಿಂತು ಕೆಲಸ ಮಾಡಿಸೋದು, ಅವ್ರು ಚುನಾವಣೆಗೆ ಮಾತ್ರ ನಿಲ್ತಾರೆ ಅಂತ ಹೇಳಿಕೆ ಕೊಟ್ಟೆ. ಎಮ್ ಎಲ್ ಸಿ ಮಾಡಿ ಮಂತ್ರಿನೂ ಕೂಡ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡ್ತಾರೆ ಅಂತ ಅವ್ರು ಮತ್ತಿಲ್ಲೇನು ಬರೋಲ್ಲ ಅಂತ ಹೇಳವ್ರೆ. ಅವ್ರೇನು ಬರೋಲ್ಲ, ನಾನೇ ಜೀವನ ಕಷ್ಟ ಸುಖ ನೋಡೋಣ ಅಂತ ಹೇಳಿ ಅಲ್ಲಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ನ ಶಾಸಕರೇ ಅದು ಹೇಳಿದ ಮೇಲೆ ಈಗ ಆ ಪಕ್ಷಕ್ಕೆ ಹೋಗಿ ಸೇರ್ಕೊಂಡೀಗ ಸಿದ್ದರಾಮಯ್ಯ ಜನಕ್ಕೆ ಏನು ಉತ್ತರ ಕೊಡ್ತಾರೆ? ಆ ಹೇಳಿಕೆ ಒಂದೇ ಸಾಕಲ್ಲ. ಸಿದ್ದರಾಮಯ್ಯನವ್ರು ಬರೀ ಚುನಾವಣೆಗೆ ಬಂದು ಟಾಟಾ ಮಾಡೋಯ್ತಾರೆ ಅಂತ ಆಯ್ತು. ಅಲ್ಲಿಗೆ 17 ಕೋಟಿ ರೂಪಾಯಿ ನನಗೆ ಸಾಲ ಆಗಿತ್ತು ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಸಾಲ ತೀರ್ಸಕ್ಕೆ ಈ ಎಲೆಕ್ಷನ್ಗಳೆಲ್ಲ ಇದು ಮಾಡೋದು ಅದಕ್ಕೆ ಗೊತ್ತಿಲ್ಲ. ಅವ್ರನ್ನೇ ಕೇಳಿ, 17 ಕೋಟಿ ಇದು ಯಾಕೆ ಸಾಲ ಮಾಡಿದರು, ಯಾಕೆ ಅಷ್ಟೊಂದು ಸಾಲ ಆಯಿತು, ಇದೆಲ್ಲ ಕೇಳಿ ಅವ್ರನ್ನ ಖರ್ಚು ಮಾಡಿದ್ರಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಮಗೆ ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನಮ್ಮ ಹತ್ರ ಶಾಸಕರಿದ್ದಾಗ ಇಷ್ಟೆಲ್ಲ ಖರ್ಚು ಮಾಡಿದ್ರಿ ಅಂತ ಯಾರು ಎಲ್ಲೂ ಹೇಳಲಿಲ್ಲ. ಈಗ ಅದೇನು ಹೇಳ್ಕೊಂಡವ್ರೆ ಗೊತ್ತಿಲ್ಲ. ಜೆಡಿಎಸ್ನ 3-4 ಶಾಸಕರು ರಾಜೀನಾಮೆ ಶಾಸಕರು ಯಾರು ಹೋಗ್ತಾರೆ ಅನ್ನೋದು ನನಗೆ ಮೊದಲೇ 2 ವರ್ಷದಿಂದನೇ ಗೊತ್ತಿದೆ. ಅವ್ರು ಹೇಳೋದೇನು ಬಂತು, ಇವರೆಲ್ಲ ಏನೇನು ಮೀಟಿಂಗ್ಗಳು ಮಾಡ್ತಾ ಇದ್ರು 3 ವರ್ಷದಿಂದನೇ. ಸರ್ಕಾರ ಹೋದ ಮೈತ್ರಿ ಸರ್ಕಾರ ಹೋದ ತಕ್ಷಣವೇ ಯಾರ್ಯಾರು ಏನೇನು ಮೀಟಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ರು. ಈಗ ಈ ಯಾರು ಹೋಗ್ತಾರೆ ಅಂತಕ್ಕಂದ್ರೆ ಅವ್ರು ಹೇಳ್ತಾರೆ, ಅವ್ರು ಯಾರು ಹೋಗ್ಬೋದು ಅನ್ನೋದು ನಾನಾಗಲೇ ನನ್ನ ಹತ್ರ ಮಾಹಿತಿ ಇದೆ. ಅದರಿಂದ ನನಗೆ ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಒಂದು 2-3 ಜನ ಅಂತ ಅವರೇ ಹೇಳ್ಕೊಂಡವ್ರಲ್ಲ, ಅವರೇ ಹೇಳೋರಲ್ಲ, ನಾನೇನು ಹೇಳಬೇಕು? ಅದರಿಂದ ನನಗೆ ಇದ್ರ ಬಗ್ಗೆ ಚಿಂತೆ ಏನಿಲ್ಲ. ನಮಗೆ ಇದೆಲ್ಲ ಮೊದಲೇ ಗೊತ್ತಿರತಕ್ಕಂಥ, ಅದಕ್ಕೋಸ್ಕರಲೇ ಇಲ್ಲಿ ಹೊಸ ಮುಖಗಳನ್ನು ಇವತ್ತು ತಯಾರು ಮಾಡ್ತಾಯಿದ್ದೆ. ಕಲಬುರಗಿ ಜಿಲ್ಲೆಯಲ್ಲೇ ಇವತ್ತು ಹೊಸ ಮುಖಗಳಿಗೆ ಕೊಡ್ತಾ ಇದ್ದೇವೆ. ಹೊಸ ಮುಖಗಳು ಕೊಟ್ಟು ಯುವಕರು ಇವತ್ತು ಯಾವ ರೀತಿ ಇವತ್ತು ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ಮಾಡಿ ಹಳ್ಳಿಲಿ ಗ್ರಾಮೋತ್ಸವ ಮಾಡಿ ಪಕ್ಷದ ಸಂಘಟನೆ ಒತ್ತು ಕೊಟ್ಟಿದ್ದಾರೆ, ಅದರಿಂದ ಇವತ್ತು ರಥಯಾತ್ರೆಯ ಕಾರ್ಯಕ್ರಮ ಹಳೆ ಕರ್ನಾಟಕ ಸೀಮಿತ ಅಂತಕ್ಕಂಥವ್ರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅವ್ರ ಶ್ರಮ. ಜನಗಳ ಜೊತೆಲಿ ಬೆರೆದು ದುಡಿಮೆ ಏನು ಮಾಡಿದ್ದಾರೆ ಅವ್ರ ಶ್ರಮ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ಉತ್ತರ ಕರ್ನಾಟಕದಲ್ಲೂ ಜನ ದುಡಿಮೆ ಮಾಡಿದ್ರೆ ಇವತ್ತು JDSಗೆ ಶಕ್ತಿ ತುಂಬುತ್ತಾರೆ ಅಂತಕ್ಕಂಥದ್ದು ತೋರಿಸಿದ್ದಾರೆ. ತಪ್ಪೇ, ಕರೆಕ್ಟಾಗಿ ಹೇಳಿದ್ದಾರೆ ಅವರು, ಕರೆಕ್ಟಾಗಿ ಹೇಳೋರು, ಅವ್ರದ್ದೇನು ತಪ್ಪೇನಿಲ್ಲ. ಆ ಮೈಲು ಹರಿತಿರೋದೇ ಕಾಂಗ್ರೆಸ್ ರಕ್ತ. ಆದರೆ ಕಾಂಗ್ರೆಸ್ ರಕ್ತ ಸ್ವಲ್ಪ ಕೆಟ್ಟಿದ್ದಾಗ JDSಗೆ ಬಂದು ರಕ್ತ ಬದಲಾವಣೆ ಮಾಡ್ಕೊಂಡಿದ್ರು, ಆ ರಕ್ತ ಸರಿಪಡಿಸ್ಕೊಂಡು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಮಂಗಳೂರಲ್ಲಿ ಡ್ರಗ್ಸ್ ಕೇಸಲ್ಲಿ ವಿದ್ಯಾರ್ಥಿಗಳು ಆಮೇಲೆ ಡಾಕ್ಟರ್ಸ್ ಕೂಡ ಇದು ಹಾಗೆ ಅರೆಸ್ಟ್ ಆಗಿದೆ. ನಾನು ಇದನ್ನೇ ಬ್ರದರ್ ಮೊನ್ನೆ ಹೇಳಿದ್ದು, ಮೊದಲು ಈ ಸ್ಕೂಲ್ಗಳ ಮುಂದೆ ಕಾಲೇಜ್ ಮುಂದೆ ಡ್ರಗ್ಸ್ ಮಾರಾಟ ಮಾಡಿ, ಇದನ್ನೇ ಇವತ್ತು ನಾನು ಹೇಳೋದು. ಯುವಜನೋತ್ಸವ ನರೇಂದ್ರ ಮೋದಿ ಕರ್ಕೊಂಬಂದು ಮಾಡ್ತಾವ್ರಲ್ಲ, ಯುವಜನೋತ್ಸವ, ಯುವಜನರನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ BJP ಸರ್ಕಾರದಲ್ಲಿ? ಆ ಕಾಲೇಜ್ಗಳ ಮುಂದೆ ಡ್ರಗ್ಸ್ ಮಾರಾಟ ಮಾಡಿ, ಸ್ಕೂಲ್ಗಳ ಮುಂದೆ 5ನೇ ತರಗತಿ 6ನೇ ತರಗತಿ ಓದ್ತಕ್ಕಂಥ ಬೆಂಗಳೂರು ನಗರದ ಹಲವಾರು ಖಾಸಗಿ ಸಂಸ್ಥೆಗಳ ಮುಂದೆ ಡ್ರಗ್ಸ್ ಸ್ವೇಚ್ಛಾಚಾರವು ಮಾಡ್ತಾ ಇದ್ದಾರೆ. ಈ ಯುವಜನೋತ್ಸವ ಮೊದಲು ಸರಿ ಮಾಡ್ಕೊಳ್ಳಿ. ಇಲ್ಲೆಲ್ಲ ನರೇಂದ್ರ ಮೋದಿ ಕರ್ಕೊಂಬಂದು ರೋಡ್ ಶೋ ಮಾಡ್ಕೊಂಡು ಟಾಟಾ ಮಾಡಿ ಹೋಗ್ತಾರೆ, ಅದಕ್ಕೆ ಸರ್ಕಾರದ ದುಡ್ಡು 1,00,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ. ಇಲ್ಲಿ ಡ್ರಗ್ಸ್ ದಂಧೆ ನೀವೇ ಹೇಳಿದಿರಿ ಇವತ್ತೆಲ್ಲ ಮಣಿಪಾಲಲ್ಲಿ ಏನಾಗಿದೆ ಅಂತೇಳಿ. ಅದು ಅತ್ಯಂತ ಮಣಿಪಾಲ್ ಇರ್ತಕ್ಕಂಥದ್ದು, ಅದು ಜ್ಞಾನಗಂಗೋತ್ರಿ ಅಂತ ಹೇಳಿದ್ರು ಆಶ್ಚರ್ಯ ಅಲ್ಲ. ಅಲ್ಲಿ ಅಂಥ ಒಂದು ವಿದ್ಯಾಸಂಸ್ಥೆಗಳಿದ್ದು ಅಂಥ ಕಡೆ ಡ್ರಗ್ನ ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡೋದಾದಮೇಲೆ ನೀವು ಯಾವ ಯುವಜನೋತ್ಸವ ಮಾಡಿ ಯಾವ ಯುವಕರನ್ನ ಇವತ್ತು ಏನು ಸಂದೇಶ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಕರೆಸ್ಕೊಂಡಿದ್ದೀರಿ? ಇದನ್ನು ಈ ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ. ತೊಗರಿ ಹಾಳಾಗಿದೆ, ಅವ್ರಿಗದ್ರ ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ರೈತರು ಬಡವರು ಅವ್ರ ಕಣ್ಣಿಗೆ ಕಾಣಲ್ಲ. ಯಾಕೆ ಅಂದರೆ ಜನಗಳ ದುಡ್ಡು ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರು ತಿಳ್ಕೊಂಡಿದ್ದಾರೆ ನಾವು ಇಷ್ಟು ಸಂಪದ್ಭರಿತವಾಗಿ ಲೂಟಿ ಮಾಡ್ತಾ ಇದ್ದೀವಿ, ಜನ ಇವತ್ತು ತೆರಿಗೆ ಎಲ್ಲ ಕಟ್ತಾ ಇದ್ದಾರೆ. ಯಾಕೆ ಅಂದರೆ ತಾವು ನೋಡಿದ್ದೀರಿ, ಈ ವರ್ಷವೂ ಸಹ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಸರ್ಕಾರದ ಖಜಾನೆ ಏನು ಒಂದು ಗುರಿ ಇಟ್ಟಿದ್ದೋ ಗುರಿ ಮೀರ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಅವರ ಲೆಕ್ಕಾಚಾರ, ಜನ ಈಗಲೂ ಚೆನ್ನಾಗಿದ್ದಾರೆ, ಸಂಪದ್ಭರಿತವಾಗಿದ್ದಾರೆ, ಸರ್ಕಾರದ ಖಜಾನೆಗೆ ಇಷ್ಟು ರೆವಿನ್ಯೂ ಬರ್ತಾ ಇರಬೇಕಾದ್ರೆ ಜನಗಳಿಗೇನು ಕಷ್ಟ ಇಲ್ಲ ಅಂತ ಅವ್ರ ಲೆಕ್ಕಾಚಾರ.
ಪಾಪ ಜನ ಬೆವರು ಸುರಿಸಿ ಶ್ರಮಪಟ್ಟು ಸರ್ಕಾರದ ಖಜಾನೆ ತುಂಬ್ತಾವ್ರೆ, ಸರ್ಕಾರದ ಖಜಾನೆ ಸುಲಭವಾಗಿ ಇವತ್ತು ಲೂಟಿ ಹೊಡ್ಕೊಂಡು ಅವ್ರು ಹೊರಟವ್ರೆ, ಆ ಗುಂಗಲ್ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು ಜನಾರ್ದನ್ ರೆಡ್ಡಿಯವರ ಆಸ್ತಿ ಕೂಡ ಅದೆಲ್ಲ ಅದೆಲ್ಲ ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಹಳೆ ಕಥೆಗಳು ಅದು ಏನೇನು ಕಾನೂನುಬದ್ಧವಾಗಿ ಏನು ನಡೀಬೇಕು ಮಾಡ್ಕೊಳ್ಳಿ, ಯಾರಿಗೂ ತೊಂದರೆ ಕೊಡಬೇಡಿ. ಯಾವುದೋ ಒಂದು ಇಶ್ಯೂಗೋಸ್ಕರವಾಗಿ ನಮ್ಮ ಜೊತೆ ಇರ್ತಾರೋ ಇಲ್ವೋ ಅಂತ ಹೇಳಿ ತೊಂದರೆ ಕೊಡ್ತಕ್ಕಂಥದ್ದು ಇದೆಯಲ್ಲ ದುರುಪಯೋಗ ಪಡಿಸ್ಕೊಂಡು ಅದು ಮಾಡ್ಕೋಬೇಡಿ. ಕಾನೂನು ವ್ಯಾಪ್ತಿ ಒಳಗೆ ಏನಾದ್ರು ತಪ್ಪಿದ್ರೆ ಕ್ರಮ ತಗೊಳ್ಳಿ. ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ ಅವೆಲ್ಲ ಏನೇನಾಗಿದೆ ಅಂತ ಹೇಳಿ. ಸರ್ಕಾರ ಅವ್ರ ಕೈಲಿದೆ, ಬಿಜೆಪಿ ಅವ್ರ ಕೈಲಿ, ಅವ್ರು ಅದನ್ನ ಸ್ಪಷ್ಟೀಕರಣ ಕೊಡ್ಬೇಕು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.